ಹರಿ ಓಂ ನಮಸ್ಕಾರ ನಮಗೆ ಯಾರು ಒಂದು ಒಳ್ಳೆ ವಿಷಯವನ್ನ ಹೇಳಕ್ಕೆ ಬಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಏನಪ್ಪ ಇವರು ಯಾವಾಗಲೂ ಕಿಟಿಕಿಟಿ ಮಾಡ್ತಾರೆ ಯಾವಾಗಲೂ ಏನಾದ್ರೂ ಒಂದು ಹೇಳ್ತಾರೆ ನಮಗೆ ಗೊತ್ತಿಲ್ವೇನು ನಾವೇನ್ ಚಿಕ್ಕ ಹುಡುಗುರೇನು ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ನಮಗೆ ಜಗತ್ತಲ್ಲಿ ಪ್ರಿಯವನ್ನ ಹೇಳೋರು ಸಾವಿರಾರು ಜನ ಸಿಕ್ಬಿಡ್ತಾರೆ ಪ್ರಿಯ ಅಂದ್ರೆ ಏನು ಪ್ರಿಯ ಅಂದ್ರೆ ನಮಗೆ ಈ ಕ್ಷಣಕ್ಕೆ ಯಾವುದು ಸುಖವನ್ನ ನೀಡುತ್ತೋ ಅದನ್ನ ಪ್ರಿಯ ಅಂತ ಕರೀತಾರೆ ಪ್ರಿಯ ಅಂತ ಕರೀತಾರೆ ನಮಗೆ ನೂರಾರು ಜನ ಸಿಕ್ಬಿಡ್ತಾರೆ ಪ್ರಿಯವನ್ನ ಹೇಳೋರು ಆದರೆ ಹಿತವನ್ನ ಹೇಳುವಂಥವ್ರು ಬಹಳ ಕಡಿಮೆ ಸಿಗ್ತಾರೆ ಹಿತ ಅಂದ್ರೇನು ನಮಗೀಗ ಅವ್ರು ಹೇಳೋ ಮಾತು ಎಲ್ಲವೂ ನಿತ್ಯ ದುಃಖ ನಮಗೆ ಹೋ ಬೇಡಪ್ಪ ಬೇಡ ಏನಪ್ಪ ಇವ್ರು ಯಾವಾಗ್ಲೂ ಕಿಟಿಕಿಟಿ ಮಾಡ್ತಾರೆ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರಂತ ಅನ್ಸುತ್ತೆ ಆದರೆ ಅವ್ರು ಏನು ಅಂತ ಬೈಸ್ಕೊಂಡಿರ್ತಾರೆ ಅಂದರೆ ಈಗ ಅವನಿಗೆ ದುಃಖ ಆದರೂ ಪರವಾಗಿಲ್ಲ ನಾನು ಅವನಿಗೆ ಹಿತವನ್ನೇ ಹೇಳ್ತೀನಿ ಹೊರತು ಪ್ರಿಯವನ್ನೇ ಹೇಳೋದಿಲ್ಲ ನೋಡಿ ಒಬ್ಬ ತಂದೆ ತಾಯಿ ಮಕ್ಕಳು ಟಿ ವಿ ನೋಡ್ತಿರ್ತಾರೆ ಆದ ತಕ್ಷಣ ನಾವೇನು ಹೇಳ್ತಾರೆ ಮಕ್ ಐ ಆಫ್ ಮಾಡೋ ಓದ್ಕೋ ಹೋಗೋ ಅಂತ ಹೇಳ್ತಾರೆ ಆಗ ಮಕ್ಕಳಿಗೆ ದುಃಖ ಆಗ ಏನು ಅಪ್ಪ ಯಾವಾಗಲೂ ಓದ್ಕೊತಾನೆ ಅಮ್ಮ ಯಾವಾಗಲೂ ಓದ್ಕೊಂತಾಳೆ ಇಷ್ಟೇ ಹೇಳ್ತೀವಿ ಆದರೆ ನೀವು ಯೋಚನೆ ಮಾಡಿ ನಾವು ಮಕ್ಕಳಿಗೆ ಯಾವ ಸುಖವಾಗಿ ನೋಡ್ತಿದ್ದಾರಲ್ಲ ನೋಡ್ಲಿ ಬಿಡು ಅಂತ ಮಾಡ್ತೀವೇನು ಇಲ್ಲ ಯಾಕೆ ಅಂದ್ರೆ ನಾವು ಮಕ್ಕಳ ಹಿತವನ್ನ ಬಯಸ್ತೀವಿ ಪ್ರಿಯವನ್ನಲ್ಲ ಇದನ್ನ ರಾಮಾಯಣದಲ್ಲೂ ತುಂಬಾ ಚೆನ್ನಾಗಿರುವಂತಹ ಒಂದು ಘಟ್ಟ ಬರುತ್ತೆ ಯಾವಾಗ ರಾವಣ ಬಂದು ರಾವಣ ಬಂದು ಮಾರೀಚನಿಗೆ ಕೇಳ್ತಾನೆ ಏ ನಾನು ಸೀತೆಯನ್ನ ಅಪಹರಣ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಆ ಒಂದು ಮಾಯಾ ಜಿಂಕೆಯಾಗು ಚಿನ್ನದ ಜಿಂಕೆಯಾಗು ಅಂತ ಕೇಳ್ತಾನೆ ಆಗ ಮಾರೀಚ ರಾವಣನಿಗೊಂದು ಮಾತು ಹೇಳ್ತಾನೆ ನೋಡಪ್ಪ ಜಗತ್ತಲ್ಲಿ ಬಹಳ ಜನ ಸಿಗ್ತಾರೆ ನಮಗೆ ಪ್ರಿಯವನ್ನ ಹೇಳೋರು ಆದರೆ ಹಿತವನ್ನ ಹೇಳುವಂಥವನು ವಕ್ತಾ ಶ್ರೋತಾಚ ದುರ್ಲಭ ಹೇಳೋನು ತುಂಬ ದುರ್ಲಭ ಆಗಿರ್ತಾನೆ ಆ ಹೇಳಿದ್ದನ್ನು ಕೇಳೋನು ಕೂಡ ತುಂಬ ಏನಾಗ್ತಾನೆ ನಮಗೆ ಆ ಒಂದು ಕಷ್ಟ ಅವನು ಹೇಳಿದ ಮಾತನ್ನು ಕೇಳುವವನು ಕೂಡ ಕಷ್ಟ ಅಂತ ಹೇಳ್ತಾನೆ ಆದ್ರಿಂದ ನಾವುಗಳು ಏನು ಯಾರು ನಮಗೆ ಇನ್ ಬೇಡ ಕಣ ಇದು ಮಾಡಬೇಡ ತಪ್ಪು ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಸಹಜ ನಾವು ಇಷ್ಟ ಆಗಿ ಮಾಡ್ತಾ ಇರೋದನ್ನ ಬೇಡ ಅಂತ ಹೇಳಿದ್ರೆ ಆದರೆ ಅವ್ರು ನಮಗೆ ಬೇಡ ಅಂತ ಹೇಳೋದು ಏನಕ್ಕೆ ಅಂದರೆ ಇದರಿಂದ ಮುಂದೆ ಅವನು ದುಃಖ ಅನುಭವಿಸ್ತಾನೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿರ್ತಾರೆ ನೋಡಿ ಅದಕ್ಕೋಸ್ಕರ ಹಿತೋಪದೇಶದಲ್ಲಿ ನಾರಾಯಣ ಪಂಡಿತ ಒಂದು ಎಂಥ ಒಳ್ಳೆಯ ಶ್ಲೋಕ ಬರಿತಾನೆ ಅಪ್ರಿಯಸ್ಯಾಪಿ ಪಥ್ಯಸ ಪರಿಣಾಮ ಪರಿಣಾಮ ಸುಖಾವಹ ವಕ್ತ ಶ್ರೋತ ಚ ಎತ್ರ ಅಸ್ತಿ ರಮಂತೆ ತತ್ರ ಸಂಪದ ಅಂತ ಅಪ್ರಿಯಸ್ಯಾಪಿ ಪಥ್ಯಸ್ಯ ನಮಗೆ ಈ ಹಿತ ಹೇಳುವಂಥವ್ರು ಏನು ಅಂದ್ರೆ ಒಂದು ಪಥ್ಯ ಪಥ್ಯ ಅಂದ್ರೆ ಏನು ಅಂದ್ರೆ ಬಹಳ ಈಗ ನಾವು ಒಂದು ಔಷಧ ಕುಡಿತೀವಪ್ಪ ಆ ಔಷಧ ಕುಡಿಯೋದು ನಮಗೆ ಇಷ್ಟ ಆಗುತ್ತಾ ಖಂಡಿತ ಇಷ್ಟ ಆಗೋದಿಲ್ಲ ಕಹಿ ಇರುತ್ತೆ ಇದಿರುತ್ತೆ ಆದರೆ ನಮಗೆ ಯಾವ್ದಾದ್ರು ಸಿಹಿ ತಿನ್ನೋದು ಬಹಳ ಇಷ್ಟಪಟ್ಟು ತಿಂತೀವಿ ನಮಗೆ ಹಿತ ಹೇಳೋರು ಸಿಗೋದು ಹಿತ ಅನ್ನೋದು ಔಷಧಿಯ ತರಹ ಆದ್ರೆ ನಮ್ಮ ಶರೀರಕ್ಕೆ ಅದು ತುಂಬ ಒಳ್ಳೇದಾಗತ್ತೆ ಒಳ್ಳೇದಾಗತ್ತೆ ಆದ್ರಿಂದ ಏನು ಪರಿಣಾಮ ಸುಖಾವಹ ನಮಗೆ ಈಗ ನಾವು ದುಃಖವನ್ನು ಮಾಡ್ಕೋಬಹುದೇನೋ ಆದರೆ ಪರಿಣಾಮದಿಂದ ಆ ಒಂದು ಪಥ್ಯವೂ ಕೂಡ ಸುಖವಾಗಿರುತ್ತೆ ಆ ಹಿತದ ಮಾತನ್ನು ಕೇಳೋದು ಸುಖವಾಗಿರುತ್ತೆ ಆದ್ರಿಂದ ನಮ್ಗಂಥ ಯಾರೋ ಒಬ್ರು ಮಹನೀಯರು ನಮ್ಮ ಹಿರಿಯರು ನಮ್ಮ ಅಪ್ಪನೋ ಅಮ್ಮನೋ ಅಜ್ಜನೋ ಗುರುಗಳು ಯಾರಾರು ಒಂದು ಮಾತನ್ನು ಹೇಳಿದ್ರೆ ನಾವದನ್ನ ತಕ್ಷಣ ಆಯ್ತಮ್ಮ ನಾನು ಹಂಗೆ ಮಾಡ್ತೀನಿ ಆಯ್ತಮ್ಮ ಆ ಥರ ಮಾಡ್ತೀನಿ ಅನ್ನೋದನ್ನ ನಾವು ವಿಚಾರ ಮಾಡುವ ಯಾಕೆ ವಕ್ತಾ ಶ್ರೋತಾಚ ಎತ್ರ ಅಸ್ತಿ ರಮಂತೆ ತತ್ರ ಸಂಪದ ಎಷ್ಟು ಚೆನ್ನಾಗಿದೆ ನೋಡಿ ವಕ್ತಾ ಶ್ರೋತಾಚ ಎತ್ತರ ಆಸ್ತಿ ವಕ್ತಾ ಅಂದ್ರೆ ಯಾರು ಅಂತ ನೀವು ಕೇಳ್ಬಹುದು ವಕ್ತಾ ಅಂದ್ರೆ ಹೇಳೋನು ಅಂತ ಅರ್ಥ ಶ್ರೋತ ವಕ್ತಾ ಅಂದ್ರೆ ಹೇಳೋಣ ಶ್ರೋತ ಅಂದ್ರೆ ಕೇಳೋನು ಆ ಹೇಳೋನು ಮತ್ತು ಕೇಳೋನು ಇಬ್ರು ಕೂಡ ಅದರೊಳಗೆ ದುರ್ಲಭ ಯಾರು ಅಂಥವ್ರು ಸಿಕ್ಬಿಡ್ತಾರೋ ಅಲ್ಲಿ ಅವನಲ್ಲಿ ಲಕ್ಷ್ಮಿ ವಾಸಸ್ಥಾನ ಮಾಡ್ತಾಳೆ ಅಂತ ಲಕ್ಷ್ಮಿ ಅಂದ್ರೆ ಕೇವಲ ಹಣ ಅಂತಷ್ಟೇ ಅರ್ಥ ಅಲ್ಲ ಆರೋಗ್ಯವೂ ಒಂದು ಸಂಪತ್ತು ನೆಮ್ಮದಿಯೂ ಒಂದು ಸಂಪತ್ತು ಹಾಗೇನೆ ಮನೆಯಲ್ಲಿ ಪ್ರಪಂಚದಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಒಂದು ನಡವಳಿಕೆ ಬರುತ್ತಲ್ಲ ಒಂದು ಒಳ್ಳೆ ಯಶಸ್ಸು ಅದು ಒಂದು ಸಂಪತ್ತು ದುಡ್ಡನ್ನೂ ಸಂಪತ್ತು ಅಂತ ಕರಿತೀವಷ್ಟೆ ಈ ಹಿತವನ್ನ ಹಿತ ಯಾರು ಹೇಳ್ದಾಗ ನಾವ್ ಕೇಳ್ಬಿಟ್ರೆ ಈ ಎಲ್ಲಾ ಸಂಪತ್ತುಗಳು ಕೂಡ ನಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನಾವೇನ್ ಮಾಡೋಣ ಹಿತವನ್ನ ಯಾರಾರು ಸಿಕ್ಕಾಗ ಅವರ ಮಾತನ್ನ ಪಕ್ಕಕ್ಕೆ ತೆಗೆದು ಹಾಕದೆ ಒಂದ್ ಎರಡು ನಿಮಿಷ ಅವ್ರು ಹೇಳೋದನ್ನು ಪೂರ್ತಿ ಕೇಳೋಣ ಕೇಳಿಬಿಟ್ಟು ಒಂದಷ್ಟರ ಮಟ್ಟಿಗಾದರೂ ಕೂಡ ನಾವೇನು ಮಾಡೋಣ ಆ ಒಂದು ಅವರನ್ನು ಅನುಸರಿಸೋಣ ಅವರನ್ನು ನಾವು ಅನುಸರಿಸಿ ಕೇಳೋರಾಗೋಣ ಅಂತ ಹೇಳ್ತಾ ಈ ಒಂದು ಸುಭಾಷಿತವನ್ನು ಮುಕ್ತಾಯ ಮಾಡ್ತೇನೆ ಕೃಷ್ಣಾರ್ಥ